ಶ್ರೀ ರಮಾವಳಿ ವೃತ್ತಪದ ತಾಮರಸ ಪಲ್ಲವನೇ ಸಾರ ಶ್ರುತಿ ಪ್ರತಿಪಾದ್ಯ ವೇದವಾಣಿ ಸನ್ನತನೆ ನೀರಜ ಚ ವಿಧಿರ ಖಗಪಾಹಿ ರುದ್ರಸುರ ಪೂಜ್ಯ ತ್ರೈಧಾಮಹರಿಯೇ ಭೂರಿ ಕರುಣಾಪೂರ್ಣ ಶರಣರಿಗೆ ಫಲದಾತ ವೀರ ವೈಷ್ಣವನು ಗಂಗಾಧರಾಪ್ತ ಸುದೀಪ್ತ ಚಾರುಜೇಷ್ಠನ ವಿತನೆ ಶ್ರೀ ಮಧ್ವ ಹೃತ್ಕುಮದ ಪೂರ್ಣೇಂದು ಪಾಹಿ ಪಾಹಿ ಪರಮ ಪ್ರಿಯ ಶ್ರೀ ತಂದೆ ಮುದ್ದು ಮೋಹಾವಿದರ ಪರಮಗುರು ಮುದ್ದು ಮೋಹನರ ಗುರು ಶ್ರೀವರರ ಹರಿಕಥಾಮೃತ ಸಾರ ಸವಿಸಿದ ಶ್ರೀ ಜಗನ್ನಾಥದಾಸರಿಗೆ ನಮಿಸಿ ಕರುಣದಿಂದ ಅರ್ಥವಾಯುವಿದ್ದ ಭಗಂಡರಿಗೆ ಗುರುವಿನಿಸಿ ಸಚ್ಚಾಸ್ತ್ರ ಪದ ಸುಲಾದಿಯಲ್ಲಿ ಬೀಳಿದ ಶ್ರೀ ವಿಜಯದಾಸರಿಗೆ ತದ್ಗುರು ಶುಕ್ರಾಕ್ಷಗವಿ ನಮಿಸಿ ಬಹುಭಕ್ತಿರಿ ತುಂಗೆ ತಟವಾಸ ಯತಿಪುಂಗವ ಶ್ರೀ ರಾಘವೇಂದ್ರರಿಗೆ ಗಂಗೆ ಧವಳಾಖ್ಯ ತೀರಸ್ಥ ಗುರುರಾಜರಿಗೆ ಮಂಗಳದ ಚಂದ್ರಿಕಾ ಗ್ರಂಥ ಮಾಡಿದ್ದರಿಗೆ ಯತಿಯು ಶ್ರೀಪಾದರಾಜರಿಗೆ ಅಂಗಶಾಸ್ತ್ರಾರಿ ಜಯಮುನಿಗೆ ಮಾಯಿಮತಗಳನ್ನು ಭಂಗಿಸಿದ ನಂದಮುನಿ ಸತ್ಯವತ್ಯಾತ್ಮಕನು ಮಂಗಳಪ್ರದನು ಗುರು ಗೋವಿಂದ ವಿಠಲಗೆ ಆನಮಿಸಿ ವಾಚಿಸುವಂತಿದ್ದನು ಆ ನಮಿಪೆ ಆದಿ ಪೂಜಾರ್ಹನಿಗೆ ಸಾಂಬನಿಗೆ ಮಾನಿ ಹರಿಚಕ್ರಿಗೆ ಸುರಭನಿಗೆ ಗೌರಿಗೆ ಜ್ಞಾನ ಜನ ಸಂಸೇವಿಗೆ ಶ್ರೀ ತುಳಸಿಗೆ ಆ ರುದ್ರ ಶೇಷ ವೈನತೇಯರಿಗೆ ಜ್ಞಾನಾತಿರೋಹಿತರು ವಿಜ್ಞಾನ ರೂಪಿ ವೇದಾಣಿ ಸಿರಿವಾಣಿ ಕಲಿಹರ್ತ ಬೊಮ್ಮನಿಗೆ ರಾಣಿ ಶ್ರೀದೇವಿ ಭರ್ತಾರ ಗುರು ಗೋವಿಂದ ವಿಠಲಗೆ ಆನಮಿಸುವೆ ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ನನ್ನ ಜೀವನದಲ್ಲಿ ಪರಮ ಮಂಗಳಕರವಾದಂಥ ಮತ್ತೆ ನನ್ನ ಜೀವನದಲ್ಲಿ ಶುಭ ದಿವಸ ಅಂತ ಭಾವಿಸ್ತೇನೆ. ಯಾಕೆಂದರೆ ಆವಾಗ ನಿನ್ನ ಸ್ಮೃತಿ ಬರುವುದು ಅದೇ ಇವೆ ಪುಣ್ಯಕಾಲವಯ್ಯ ಎಂಬುದಾಗಿ ಗೋಪಾಲದಾಸರು ಹೇಳ್ತಾರೆ. ಹರಿಯ ನೆನೆಸಿದ ಗಳಿಗೆ ಮುಕ್ತಿಗೆ ಬೆಳವಣಿಗೆ, ಹರಿಯ ನೆನೆಸದ ಗಳಿಗೆ ಯಮನ ಬಳಿಗೆ ಎಂಬುದಾಗಿ ವಿಜಯದಾಸರು ಹೇಳ್ತಾರೆ. ಆದ್ದರಿಂದ ಇವತ್ತೇನು ದೇವರ ಸ್ಮರಣೆ ಬರ್ತಾ ಇದೆ, ಇಷ್ಟು ಜನ ಭಗವದ್ಭಕ್ತರನ್ನು ನೋಡ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಅನ್ನುವಂಥ ಸುಖವನ್ನು ಅನುಭವಿಸುವಂಥ ರಸ ಋಷಿಗಳು ಇಲ್ಲಿ ಅನೇಕರು ಸೇರಿದ್ದೀರಿ, ಸಾಧಕರಿದ್ದೀರಿ, ಸಿದ್ಧರಿದ್ದೀರಿ. ನಿಮ್ಮೆಲ್ಲರ ಮಧ್ಯದಲ್ಲಿ ಏನು ಅರಿಯದ ನಾನು ಕೂಡ ಕೂತ್ಕೊಂಡಿದ್ದೆ. ಕಾಸಿಗಾಗದವನು ಸಾಸನಕ್ಕೆ ಬೆಲೆಯಾದೆ ಶ್ರೀಶನ್ನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ ಅಂತ ಹೇಳಿ ಸಂತೋಷಪಡುವ ಭಾಗ್ಯ ಇವತ್ತು ನನಗೆ ಪ್ರಾಪ್ತಿಯಾಗಿದೆ. ಇಲ್ಲಿ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಎಲ್ಲದರ ಸಮೂಹವನ್ನು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇನೆ. ಅಸಂಖ್ಯವಾಗಿ ವರ್ಷ ವರ್ಷಕ್ಕೆ ಹೆಚ್ಚುತ್ತಾ ಇದೆ ಇಲ್ಲಿಗೆ ಬರುವಂಥವ್ರ ಸಂಖ್ಯೆ, ಜನಗಳ ಆಸಕ್ತಿ. ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇದರಲ್ಲಿ ಉಗಾಭವಿಗಳ ಬಗ್ಗೆ ಆಗಲಿ, ಸುಲಾದಿಗಳ ಬಗ್ಗೆ ಆಗಲಿ, ಮತ್ತು ಮುಂಡಿಗೆಗಳ ವಿಚಾರದಲ್ಲಾಗಲಿ ನನಗೇನು ತಿಳಿಯಿದೆ. ತೋರಿ ಜಡನನ್ನು ಗೊಂಬೆ ಮಾತ್ರಕ್ಕೆ ತಾನೇ ಮೆರೆಯುವನು, ಈ ಗೊಂಬೆಯನ್ನು ಜಡವನ್ನು ತೋರಿಸಿ ಒಳಗೆ ನಿಂತು ಮೆರೀತಾ ಇರೋನು ಯಾರು ಅಂದರೆ ಸಾಕ್ಷಾತ್ ಪರಮಾತ್ಮ ಗುರುಬಿಂಬ, ಗುರುವಿನ ಅಂತರ್ಯಾಮಿಯಾದಂಥ ಸ್ವಾಮಿ. ಮಮಸ್ವಾಮಿ ಸರ್ವಸ್ವಾಮಿ, ಮದಂತರ್ಯಾಮಿ ಸರ್ವಾಂತರ್ಯಾಮಿ ಅಂತ ತಿಳ್ಕೊಂಡು ಎಲ್ಲರಲ್ಲಿ ನಿಂತಹ ದೇವರು ಈ ಆಟವನ್ನು ಆಡಿಸ್ತಾ ಇದ್ದಾನೆ. ನೋಡಿ ನೋಡಿ ಸುತಿಹನು, ಮಾಡಿ ಮಾಡಿ ಸುತಿಹನು, ಬೇಡಿ ಬೇಡಿ ಸುತಿಹನು, ಬಿಡಿವ ಬಿಡಿಸುವನು, ಬಡವರೊಡೆಯ ಕೊಂಡಾಡುವರೊಡೆ ನಾಡುವ, ಈ ಮಹಿಮೆಗೆ ಈಡೆಂದು ಅವ ನುಡಿವ ಅವ ಕೆಡುವ, ಸ್ಮರಿಸು ಸಂತತ ಹರಿಯ ಕರುಣಾಳುಗಳ ದೊರೆಯ, ಸರಸಿಯೊಳಗೆಂದು ಕರಿಯ, ನರನ ಸಂಗರದೊಳಗೆ ಕಾಯ್ದು ದರಿಯ, ಜಪ ಹೋಮ ವ್ರತ ದಾನ ತಪಕ್ಕೆ ದೊರೆಯ, ಜಗದೀಶ ಶರಣ ಪಕ್ಕವರ ದೊರೆಯ, ಇದು ಖರೆಯ ಸ್ಮರಿಸು ಸಂತತ ಹರಿಯ ಅಂತ ಜಗನ್ನಾಥದಾಸರು ಒಂದು ಕಡೆಯಲ್ಲಿ ಹೇಳ್ತಾರೆ. ನಾನು ಅನ್ನೋದಿಲ್ಲ, ಎಲ್ಲವೂ ನೀನು, ನನ್ನ ಅಂತರ್ಯಾಮಿಯಾಗಿ ನಿಂತುಕೊಂಡು ನೀನು ಮಾಡಿಸ್ತಾ ಇದ್ದಿ. ನೀನು ಆಡಿಸದಿರಲು ಜಡ ಒನಕೆಯ ಗೊಂಬೆ ಏನೋ ಮಾಡಲಾಗುವುದೋ, ಅಪರಾಧಿ ನಾನಲ್ಲ, ಅಪರಾಧ ನಿನಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಪಟ ನಾಟಕ ಸೂತ್ರಧಾರಿಯಾದಂಥ ಸ್ವಾಮಿ ಆಡಿಸಿದ್ದನ್ನು ನಾವು ಆಡ್ತಾ ಇದ್ದೇವೆ. ವಾದಿರಾಜರ ಕೊಡುಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತ್ರ ನಾನು ಮಾತನಾಡುತ್ತಿದ್ದೇನೆ. ವಾದಿರಾಜರ ಕೊಡುಗೆ, ವಾದಿರಾಜರು ಅಂದರೆ ಯಾರು ಅಂತ ನೋಡಿದರೆ ಅವರೊಬ್ಬ ಯತಿಗಳು, ಸುಮಾರು 5 ಶತಮಾನಗಳ ಹಿಂದೆ ಹುಟ್ಟಿ ಬಂದಂಥವರು. ಲೋಕದಲ್ಲಿ ಧರ್ಮ ಯಾವ ಯಾವಾಗ ಕ್ಷೀಣಿಸುತ್ತೆ, ಯಾವ ಯಾವಾಗ ಧರ್ಮದ ಉತ್ಥಾನ ಬೇಕಾಗ್ತದೆ, ಆವಾಗ ನಾನಾಗಲಿ ನನ್ನ ಭಕ್ತರಾಗಲಿ ಅವತಾರ ಮಾಡ್ತಾರೆ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ.
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿ ಯುಗೇ ಯುಗೇ. ಅಂದು ಯುಗ ಯುಗಗಳಲ್ಲಿ ಅವನು ಬರ್ತಾ ಇರೋ ಜಾತಕ್ಕಾಗಿ ಅಂದರೆ ನಮ್ಮಂಥ ಸಾಮಾನ್ಯರನ್ನು ಉದ್ಧಾರ ಮಾಡಲಿಕ್ಕಾಗಿ. ಹಾಗೆ ಭಗವಂತನ ಆಜ್ಞೆಯಿಂದ ಹುಟ್ಟಿದಂಥ ಸಜೀವರುಗಳೇನಿರ್ತಾರೆ ಅವರು ಲೋಕ ವಿಲಕ್ಷಣವಾಗಿರ್ತಾರೆ. ಅವರು ಬರೋದಕ್ಕೆ ಮುಂಚೆನೆ ಅವ್ರಿಗೆ ಯಾಕೆ ಬರಬೇಕು ಅಂತ ಗೊತ್ತು, ಎಲ್ಲಿ ಬರಬೇಕು ಅಂತ ಗೊತ್ತು, ಏನು ಮಾಡಬೇಕು ಅನ್ನೋದು ಗೊತ್ತು. ಅದರಿಂದ ನೇರವಾಗಿ ಆ ಕಾರ್ಯವನ್ನು ಅವರು ಸಾಧಿಸ್ತಾರೆ, ಸಿದ್ಧಿಯನ್ನು ಪಡೀತಾರೆ. ನಮಗೆ ಯಾಕೆ ಬಂದಿದ್ದೇವೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡ್ತೇವೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ಈ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಇದು ದೊಡ್ಡ ಕಷ್ಟ ನಮಗೆ. ಮೊದಲು ಜನನ ಮನರಿಗೆ ಮರಣದ ಹತನ ಕಡೆಯಲ್ಲಿ ತಿಳಿಯಿ, ಮಧ್ಯದಲ್ಲಿ ನಾನು ನಿಪುಣ ಎಂಬುದು ಬಳಿಕ ನಗೆಗೇಳಿನ ಮಾತು. ಮೊದಲು ಮಧ್ಯ ತುದಿಗಳ ಬಲ್ಲವ ಮದನ ಜನಕನು ನೀನು, ನಿನ್ನ ಮೊದಲಿರುವ ನಂಬಿದನು ರಕ್ಷಿಸು ನಮ್ಮ ಅನವರತ ಅಂತ ಕನಕದಾಸರು. ಮೊದಲು ಮಧ್ಯ ತುದಿಗಳನ್ನು ಬಲ್ಲವನ್ನು ನೀನು ಅಂತಿದ್ದ. ಹಾಗೆ ಅವ್ರಿಗೆ ಗೊತ್ತು, ನಾವು ಯಾರನ್ನಾದರೂ ಕೇಳಿ ಯಾಕೆ ಹೊಡೆದೇ ಗೊತ್ತಿಲ್ಲ, ಏನು ಮಾಡ್ತೇವೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಏನಾದರೂ ಅನುಭವದಿಂದ ನನ್ನ ಅನುಭವದಿಂದ ಈ ಮಾತು ಹೇಳ್ತೀನಿ ಕೇಳುವಂದರೆ ನನಗೆಲ್ಲ ಗೊತ್ತಿದೆ, ನೀವೇನೇನು ಹೇಳಬೇಕಾಗಿಲ್ಲ ಅನ್ನೋ ಮಾತನ್ನು ನಾವು ಆಡ್ತೇವೆ. ಇದು ಹೋಗಬೇಕು. ಯಾಕೆ ಬಂದಿದ್ದೇವೆ ಆ ಪ್ರಶ್ನೆ ನಾವು ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಬಂದಿಯಲ್ಲ ಜೀವ, ಬೇಕಾಯಿತೇ ಲೋಕದ ಅನುಭವ ನಿನಗೆ. ಮೇರು ಪರ್ವತದಲ್ಲಿ ವಾರಣವಂತನಾಗಿ ಮಾರಮ್ಮನ ಆರಾಧನೆ ಮಾಡುವುದನ್ನು ಬಿಟ್ಟು ಯಾಕೆ ಬಂದಿ ಇಲ್ಲಿ ಬಂದಿದ್ದೀ? ಕರ್ಮದ ಭಾವನೆ ಉಣ್ಲಿಕ್ಕಾಗಿ ಹುಣ್ಣು ಹುಣ್ಣು ಮತ್ತೆ ಹುಣ್ಣು ಆದದ್ದೆಲ್ಲ ಆಯಿತು. ಹೋದ ಮಾತುಗಳ ಜಾತಕ್ಕೆ ಇನ್ನಾದರೂ ಶ್ರೀದ ವಿಜಯ ವಿಠಲನ ನಂಬು ಎಂಬುದಾಗಿ ಹೇಳ್ತಾರೆ ಜ್ಞಾನಿಗಳು. ಈಗ ಏನು ಮಾಡಬೇಕು? ಬಂದಿದ್ದೇವೆ, ನಾವಾಗಿ ಬಂದಿಲ್ಲ, ಅವನು ತಂದಿದ್ದಾನೆ ನಾವು ಬಂದಿದ್ದೇವೆ. ನೀ ತಂದೆ ನಾ ಬಂದೆ, ನೀ ನನ್ನ ತಂದೆ, ನೀನು ತಂದದ್ರಿಂದ ನಾ ಬಂದಿದ್ದೇನೆ, ಬಂದುಬಿಟ್ಟಿದ್ದೇನೆ, ಈಗೇನು ಮಾಡಬೇಕು ಅದೇ ಪ್ರಶ್ನೆ. ಹೋಗುವಾಗ ನಾವೇನು ತೊಗೊಂಡು ಹೋಗ್ತೇವೆ ಅದನ್ನು ಸಿದ್ಧ ಮಾಡಿ ಇಟ್ಟುಕೊಂಡ್ರೆ ನಾವು ಬಂದದ್ದಕ್ಕೆ ಸಾರ್ಥಕ. ಇಲ್ಲೇ ಇರಲಿಕ್ಕೆ ಬಂದವರಲ್ಲ ನಾವು, ಹೋಗ್ಲಿಕ್ಕಾಗಿ ಬಂದವರು. ರಿಟರ್ನ್ ಟಿಕೆಟ್ ಬುಕ್ ಆಗಿದೆ, ಎಲ್ಲಿ ಯಾವಾಗ ಹೇಗೆ ಬೋರ್ಡಿಂಗ್ ಅನ್ನೋದು ಮಾತ್ರ ಗೊತ್ತಿಲ್ಲ ಅಷ್ಟೇ. ಅಂದರೆ ಏನು ಮಾಡ್ಬೇಕು ನಾವು ಅದೇ ಪ್ರಶ್ನೆ ಅಂದಾಗ, ಏನು ನಾವು ಹೋಗುವಾಗ ತೊಗೊಂಡು ಹೋಗ್ತೇವೆ, ಬೆಳಗ್ಗಿನಿಂದ ಸಂಜೆವರೆಗೆ ಯಾವ್ಯಾವುದಕ್ಕೆ ಹೋರಾಡ್ತೇವೆ, ಯಾವುದು ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ಹೊತ್ತು ನವಮಾಸ ಪರ್ಯಂತರು ಗರ್ಭದಲ್ಲಿ ಹೆತ್ತು ಒಲ ನೋವು ವೇದನೆಗಳಿಂದಲೇ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತಹ ತಾಯಿ ಹತ್ತು ಕಳುಹುಗಳಲ್ಲದೆ ನೆನೆ ಬಾಳೆ. 9 ತಿಂಗಳು ನಿನ್ನನ್ನು ಹೊಟ್ಟೆಯಲ್ಲಿ ಹೊತ್ತು, ಅನೇಕ ದುಃಖಗಳಿಂದ ನಿನ್ನನ್ನು ಹೆತ್ತು, ನಿನ್ನ ಸುಖವೇ ತನ್ನ ಸುಖ ಅಂತ ತಿಳ್ಕೊಂಡು ಹೊತ್ತು ಹೊತ್ತಿಗೆ ತುತ್ತನ್ನು ಇತ್ತು ಸಾಕಿ ಸಲಹಿದಂತಹ ತಾಯಿ ಮಮತಾಮಯಿ ಕರುಣಾಮೂರ್ತಿ. ಮಗ ಹೋಗಿಬಿಟ್ರೆ ಹೋಗಿಬಿಟ್ಟೆಲ್ಲೋ ಅಂತ ಅರ್ಥಾಳ ಹೊತ್ತು ಜೊತೆಯಲ್ಲಿ ಬರೋದಿಲ್ಲ. ಇನ್ನು ಹೆಂಡತಿ ಬರ್ತಾಳಿಯೇ, ದೇವ ವಿಪ್ರರ ಅಗ್ನಿ ಸಾಕ್ಷಿಗಳಿಂದ ತನ್ನ ಭಾವಶುದ್ಧಿಯಲ್ಲಿ ಧಾರೆಯರಿಸಿಕೊಂಡ ದೇವಿ ತನ್ನ ತಲೆಗೆ ಕೈಯಿಟ್ಟು ಇನ್ನಾವಗಿದೆ ಎಂದು ಗೋಲಿಡುವಳಲ್ಲದೆ. ಧರ್ಮೇಚ ಅರ್ಥೇಚ ಕಾಮೇಚ, ಈಗ ಅಂದರೆ ಸಿನಿಮೇಚ ನಾತಿ ಚರಾಮಿ ಅಂತ ಹೇಳಿ ಮಾತು ಕೊಟ್ಟು ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ ಹೆಂಡತಿ ಸಹ ಧರ್ಮಿಣಿ ಸಹ ಭಾಗಿನೇ. ಯಾವ ಗಂಡಸತ್ತು ಹೋಗ್ಬಿಟ್ರೆ ಹೋಗ್ಬಿಟ್ಟಲ್ರಿ, ಮುಂದೆ ನನ್ನ ಗತಿ ಏನ್ರಿ ಅಂತ ಯೋಚನೆ ಮಾಡ್ತಾಳೆ ಹೊರತು ನಿನ್ನ ಗತಿ ಏನು ಅಂತ ಯೋಚನೆ ಮಾಡೋದಿಲ್ಲ, ಜೊತೆಯಲ್ಲಿ ಬರೋದಿಲ್ಲ. ಇನ್ನು ಉಳಿದವರು ಏನು ಮಾಡ್ತಾರೆ? ಪುತ್ರ ಮಿತ್ರರ ಸಕಲ ಬಂಧು ಬಳಗಗಳೆಲ್ಲ ಹತ್ತಿರ ನಿಂತು ನೋಡುವರಲ್ಲದೆ ಮೃತ್ಯು ದೇವಿಯು ಬಂದು ಹಸುಗಳನ್ನು ಸೆಳೆವಾಗಿ ಮತ್ತೆ ತನ್ನವರಿದ್ದು ಏನು ಮಾಡುವರು? ಎಲ್ಲ ಸುತ್ತ ನಿಂತುಕೊಂಡು ನೋಡ್ತಾರೆ, ಎಲ್ಲ ಅವ್ರನ್ನ ಕೈ ಬಿಟ್ಟಿರ್ತಾರೆ, ಯಮನ ಕೈಯಲ್ಲಿ ಹಾಕಿರ್ತಾರೆ. ಏನು ಯೋಚನೆ ಮಾಡ್ತಾರೆ? ಇವನು ಏನೇನು ಬಿಟ್ಟು ಹೋಗ್ತಿದ್ದಾನೆ, ಎಷ್ಟೆಷ್ಟು ಬಿಟ್ಟು ಹೋಗ್ತಿದ್ದಾನೆ, ಅದು ಯಾರ್ಯಾರಿಗೆ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಏನೋ ಬಿಲ್ ಮಾಡಿದ್ದಾನೆ ರಿಜಿಸ್ಟರ್ ಆಗಿದೆ, ಆಮೇಲೆ ಜಗಳ ಆಗಬಾರ್ದು, ಇದನ್ನು ಯೋಚನೆ ಮಾಡ್ತಾರೆ. ಐಸಾ ಐ ಸಂಸಾರ ಕೈಸಾ ಕರ್ತೆ ವಿಶ್ವಾಸ, ಪ್ರಪಂಚ ಹೀಗಿದೆಯಪ್ಪ ಇದ್ರ ಬಗ್ಗೆ ನೀವು ಹೇಗೆ ವಿಶ್ವಾಸ ಮಾಡ್ತೀವಿ? ಸಬ್ ಪೈಸೆಕ ಬಾಯಿ ತಿಲ್ಕ ಸಾಥೆ ನಹಿ ಕೋಯಿ, ಯಾರು ನಿನ್ನ ಜೊತೆಯವರಿಲ್ಲ, ನಿನ್ನ ಆತ್ಮ ಕಲ್ಯಾಣದ ಉದ್ಧಾರ ಯಾರಿಗೂ ಬೇಕಿಲ್ಲ, ಯೋಚನೆ ಮಾಡುವಂತ. ಮತ್ತೆ ಪ್ರಾಣನ್ನು ತನುವ ಬಿಟ್ಟು ಹೋಗುವಾಗ ಹೊತ್ತಿವನ್ನು ಹೊರಗೊಯ್ದು ಹಾಕೆಂಬರು ಎತ್ತಿದ ಕಸಕ್ಕಿಂತ ಕಡೆಯಾಗಿತ್ತು ಈ ದೇಹ, ವಿತ್ತವೆಷ್ಟಿದ್ದರೂ ಫಲವಿಲ್ಲ. ಒಬ್ಬ ಮನುಷ್ಯ ಸಾಯುವಾಗ ಅವನು ದೊಡ್ಡ ಸಾಧನೆ ಅಂದರೆ ಬೆಂಗಳೂರಿನಲ್ಲಿ BBMP ಒಳಗೆ ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಿಬಿಟ್ರೆ ನಾನು ಮಾಡಿದ್ದು ಸಾರ್ಥಕವಾಗಿ ನಾನು ಹುಟ್ಟಿದ್ದು ಅಂತ ತಿಳ್ಕೊತಾನೆ ಮನುಷ್ಯ. ಅವನ ಸಾಯೋಕಾಲಕ್ಕೆ ಏನಂತಾರೆ ಜನ, ಕೆಟ್ಟ ನಕ್ಷತ್ರವೇನು ನೋಡಿ ಇದ್ದವರೇ ತೊಂದರೆ ಆದಿತ್ತು ಸ್ವಲ್ಪ ಹೊರಗಡೆ ಕಡಿದು ಬಿಡ್ರಿ ಅಂತ. ಅವನು ಬೆವರು ಸುರಿಸಿ ಕಟ್ಟಿದ ಮನೆಯೊಳಗೆ ಅವನು ಪ್ರಾಣ ಬಿಡಲಿಕ್ಕೂ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂದಾಗ ಏನು ತಿಳ್ಕೋಬೇಕು ನಾವು? ಮತ್ತೆ ಪ್ರಾಣನ ಜನವ ಬಿಟ್ಟು ಹೋಗುವಾಗ ಹೊತ್ತಿವನ್ನು ಹೊರಗೊಯ್ದು ಹಾಕೆಂಬರು ಎತ್ತಿದ ಕಸಕ್ಕಿಂತ ಕಡೆಯಾಯಿತು ಈ ದೇಹ, ವಿತ್ತವೆಷ್ಟಿದ್ದರೂ ಫಲವಿಲ್ಲ ಹರಿಯೇ. ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮತ್ತೇನು ಮಾಡಬೇಕು ನಾವು ಅಂದರೆ ಯಾವ್ಯಾವ ಎಲ್ಲಿ ನಿಲ್ಲುತ್ತೆ ಪಟ್ಟಿ ಹೇಳ್ತಾರೆ. ಕಟ್ಟಿದ ವಾಸಗಳು ಕೊಟ್ಟಿಗೆಯಲ್ಲಿ, ಕೂಡಿಟ್ಟ ಹಣ ಕಬ್ಬಿಣದ ಪೆಟ್ಟಿಗೆಯಲ್ಲಿ, ಬಂಧು ಬಾಂಧವರ ಮಕ್ಕಳು ಸ್ಮಶಾನದವರಿಗೆ, ನಿನ್ನ ದೇಹ ಚಿತೆಯ ಮೇಲೆ, ನೀನು ಓರ್ವನೇ ಪಾಪ ಪುಣ್ಯಗಳ ಗಂಟನ್ನು ಹೊತ್ತು ಪರಲೋಕದ ಮಾರ್ಗವನ್ನು ಹಿಡಿಯುವೆ.
ಎಚ್ಚರ ಎಚ್ಚರ, ಇಷ್ಟು ಭಾವನೆ ಮುಂದಿಟ್ಟುಕೊಂಡು ನೀ ಕೆಟ್ಟು ಹೋಗಬೇಡ. ದೃಷ್ಟಿ ಒಬ್ಬನಲ್ಲಿಟ್ಟರೆ ಜಗದೊಳು ಕಷ್ಟ ಆಗುತ್ತೆ ನೋಡ. ತಟ್ಟನೆ ಈ ಭಾವ ನಷ್ಟಾಂಗುವ ಹಂಗಿಷ್ಟು ಮಾಡು ಮೂಢ. ವಿಠಲ ವೇದವ್ಯಾಸನ ನಿಜಪದ ನಿಷ್ಠೆಯ ಬಿಡಬೇಡ. ದಾವಾಧಾರದ ದುರ್ವಿಷಯದ ನೀ ಒಳಗೆ ಹಿಡಿಯುತ್ತಿದ್ದಿ. ಕೋವಿದರನ್ನು ಕೇಳು, ಈ ಜೀವಕ್ಕೆ ಸುಖ ಆವ ಅವತರದಿ. ಗೊತ್ತಿಲ್ಲ ಅನ್ಬೇಡ. ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು? ಮನೆಯಲ್ಲಿ ಸಾಮಾನು ಇಲ್ಲ ಅಂದರೆ ಕಿರಾಣಿ ಅಂಗಡಿಗೆ ಹೋಗ್ತಾರೋ ಹಾಗೆ. ತಲೆಯಲ್ಲಿ ಬುದ್ಧಿ ಇಲ್ಲ ಅಂದರೆ ಜ್ಞಾನಿಗಳ ಮನೆ ಬಾಗಿಲು ಹೋಗ್ಬೇಕು. ನಮ್ಮ ಉದ್ಧಾರಕ್ಕೆ ಎರಡು ಮಾತು ಹೇಳಿದೆ ಅಂತ ಕೇಳಬೇಕು. ಕೋವಿದರ ಮನೆಯ ಹೆಜ್ಜೆದವ ಕಾಯುವುದೆ ಫಲವಿದು ಬಾಲ್ಯದಕ್ಕೆ ಸಿರಿನೆಲೆಯನ್ನ ಗುಣಗಳ ಅರಿತು ಭಜಿಸುವುದೇ. ಭಗವಂತನ ಗುಣಗಳನ್ನು ತಿಳ್ಕೊಂಡು ಭಜನೆ ಮಾಡೋದೇ ಮನುಷ್ಯನಾಗಿ ಬಿಟ್ಟದಕ್ಕೆ ಸಾರ್ಥಕ ಅಂತ ಇದ್ದಾರೆ. ಹೀಗಾಗಿ ನಾವೇನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೆ ಪ್ರಾಣ ಹೋಗುವಂತಹ ಕಾಲಕ್ಕೆ ಯಾರ ಜೊತೆಯಲ್ಲಿ ಬರೋದಿಲ್ಲ. ಯಮನ ದೂತರು ಬಂದು ವಾಶಂಗಳನ್ನು ಎಸೆದು ಮಮತೆ ಇಲ್ಲದೆ ಪ್ರಾಣ ಸೆಳೆಯುತ್ತಿರಲು ವಿಮುಖನಾಗಿ ತಾನು ವ್ಯಥೆಯಿಂದ ಪೋಪಾಗ ಕಮಲಕ್ಷ ಪುರಂದರ ಬಿಟ್ಟನ. ಆರು ಸಂಗಡ ಬಾಹುವಿಲ್ಲ ನೀನಲ್ಲದೆ, ನಿನ್ನ ನಾಮ ಒಂದಲ್ಲದೆ ಇನ್ನೊಂದು ಬರೋದಿಲ್ಲ ಅಂತ. ಅದಕ್ಕೆ ಆ ನಾಮಸ್ಮರಣೆ ಅದು ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾದ್ದು. ಹೇಗೆ ಕಳಿಬೇಕು ದಿನವನ್ನು ಅಂದರೆ ಬೆಳಗ್ಗೆ ಎದ್ದು ಬಿಡಬೇಕು. ಹೇಳುವಾಗ ಏನು ಮಾಡಬೇಕು? ಸ್ಟವ್ ಹಚ್ಚಿದೆಯಾ, ಹಾಲು ಬಂದಿದೆಯಾ ಅಂತ ಹೇಳೋದಲ್ಲ. ನಾರಾಯಣ ಕೃಷ್ಣ ಅಂತ ಹರೇ ಕೃಷ್ಣ ಎಂದು ಹೇಳು. ಹತ್ತಾವತಾರವ ಬೇಡು. ಗೋ ವಿಪ್ರ ತುಳಸಿಗೆ ಎರಗು. ಮೂಡಲ ದಶೆಗೆ ನಡೆ. ಸೂರ್ಯನಿಗೆ ವಂದನೆಯನ್ನು ಮಾಡು. ಹೀಗೆ ಹೇಳ್ತಾ ನಮ್ಮ ಜೀವನ ಹೇಗೆ ನಡೀಬೇಕು ಅನ್ನೋದನ್ನು ಹೇಳ್ತಾರೆ. ದಿನಗಳನ್ನು ಕಳೆಯುವ ಜನರೇ ಸುಜನರು. ವನಜನಾಭನ ದಾಸ ಜನಸಮಾಗಮದಿಂದ. ವನಜನಾಭನ ದಾಸರು ಅಂದರೆ ಪರಮಾತ್ಮನ ಭಕ್ತರು ಯಾರಿರ್ತಾರೆ ಅವರ ಸಹವಾಸದಿಂದ, ಸತ್ಕಥೆಗಳನ್ನು ಶ್ರವಣ ಮಾಡಿ ಸದಾಚಾರದಿಂದ ಯಾರಿರ್ತಾರೆ ಅವರು ದಿನಗಳನ್ನು ಕಳಿಬೇಕು ಸಜ್ಜನರ ಜೊತೆಯೊಳಗೆ. ಅದಕ್ಕಾಗಿ ಇಂದಿನ ದಿನ ಸುದಿನ ಗೋವಿಂದನ ಕಂಡ ಕಾರಣ. ಗೋವಿಂದನನ್ನು ನೋಡಿದ್ದರಿಂದ ಇವತ್ತಿನ ದಿವಸ ಸುದಿವಸ ಅಂತ ಇದ್ದಾರೆ ವಾದಿರಾಜ ಸ್ವಾಮಿಗಳು. ಏನು ಮಾಡಬೇಕು ನಾವು ಅಂದರೆ ಅವನನ್ನು ಭಜನೆ ಮಾಡಿ ಅನುದಿನವೂ ಶ್ರವಣ ಮನನಾದಿಗಳ ಮಾಡಿ ಇನ್ನು ಸಂಶಯವೇ ತಗೋ. ಹಾಗಾಗಿ ಏನು ಮಾಡಬೇಕು ನಾವು ಅಂತ ಕೇಳಿದ್ರೆ ಸಜ್ಜನರ ಜೊತೆಯಲ್ಲಿ ದಿನವನ್ನು ಕಳೆಯಬೇಕು. ಬೆಳಗ್ಗೆ ಎದ್ದು ಪರಮಾತ್ಮನ ಸ್ಮರಣೆ ಮಾಡ್ತಾ ಹೇಳಬೇಕು. ಶೌಚಾಲಯಗಳನ್ನು ನಡೆಸಬೇಕು. ಭಗವಂತನನ್ನು ಪೂಜೆ ಮಾಡಬೇಕು. ಭಗವತ್ ಕಥೆಗಳನ್ನು ಶ್ರವಣ ಮಾಡಬೇಕು. ಅನುದಿನವೂ ಶ್ರವಣ ಮನನಾದಿಗಳ ಮಾಡು ಇನ್ನೂ ಸಂಶಯವೇ ತಗೋ ಎಂಬುದಾಗಿ ವಾದರಾಜಸ್ವಾಮಿಗಳು ಮಾತು ಹೇಳ್ತಾರೆ. ಶ್ರವಣ ಕಿವಿ ತುಂಬ ಕೇಳಬೇಕು. ಏನನ್ನ ಅವರು ಹಾಗಂತೆ ಇವರು ಹೀಗಂತೆ ಯಾವುದೋ ಚಾಡಿ ತರಲೆ ಆ ಮಾತುಗಳನ್ನೆಲ್ಲ ಕೇಳೋದಾದ ಏನು ಕೇಳಬೇಕು? ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣುವಿನ ಕಥೆಯು. ವಿಷ್ಣುವಿನ ಕಥಾ ಅದು ಭೂಷಣ ಅಂತ ತಿಳ್ಕೊಂಡು ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣುವಿನ ಕಥೆಯು. ಕಿವಿಗೆ ಭೂಷಣ ಯಾವುದಪ್ಪ ಅಂದರೆ ಅದಕ್ಕೆ ಇಡೋ ಬಂಗಾರದ ವಜ್ರದ ಓಲೆಗಳಲ್ಲ. ನಾವೇನು ಮಾಡ್ತೇವೆ? ಕಿವಿಗೆ ಬಂಗಾರದ ಆಭರಣ ಇಟ್ಕೊಳ್ತೇವೆ. ಅದು ಕಣ್ಣು ನೋಡಿರಿ ಎಷ್ಟು ಚೆನ್ನಾಗಿ ಬಳಬಳ ಹೊಳೆಯುತ್ತೆ. ಕಣ್ಣಿಗೆ ತೂತ್ ಮಾಡಿ ಯಾರು ಏನು ಇಟ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಕಿವಿಯ ಕರ್ಮಕ್ಕೆ ದ್ವಾರ ಆ ಕಿವಿಯಿಂದಲೇ ಕೇಳು ಮೋಕ್ಷದ ಸಾರ. ಒಳ ಕಿವಿಯಲ್ಲಿ ಕೇಳು ನಾದದ ಬೇರ ಅಂತ ನಮಗೆ ಅರ್ಥವಾಗಬೇಕು. ಆಧಾರ ಮೊದಲಾದ ಆರು ಸಾಧಿಸು ಸುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು. ಹೀಗೆ ಹೇಳ್ತಾ ಆ ಯೋಗ ಮಾರ್ಗದಲ್ಲಿ ಜೀವನ ಸಂಚಾರ ಮಾಡುವುದಕ್ಕಾಗಿ ಆ ಸುಷುಮ್ನ ನಾಡಿಯಲ್ಲಿ ಸಂಚರಿಸುವುದನ್ನು ಅನುಸಂಧಾನಕ್ಕೆ ತಂದುಕೊಳ್ಳಿಕ್ಕಾಗಿ ಶ್ರವಣ ಮನನ ಇತ್ಯಾದಿಗಳು ನಡೀಬೇಕು. ಕಿವಿ ತುಂಬ ಕೇಳಬೇಕು ಪರಮಾತ್ಮನ ಮಹಿಮೆಯನ್ನು. ಬಾಯಿ ತುಂಬ ಹೊಗಳಬೇಕು ನಾಲಿಗೆಗೆ ಭೂಷಣ ನಾರಾಯಣನ ನಾಮ, ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ಎಂಬುದಾಗಿ ದಾಸರಾಜ ಹೇಳ್ತಾರೆ. ಹಾಗಾಗಿ ನಾಲಿಗೆಗೆ ಭೂಷಣವಾದಂಥ ಪರಮಾತ್ಮನ ನಾಮಗಳನ್ನು ಸ್ಮರಣೆ ಮಾಡಬೇಕು. ಆಮೇಲೆ ದೇವರು ಏನು ಕೊಟ್ಟಿರ್ತಾನೋ ಅದನ್ನು ಅಡುಗೆ ಮಾಡಿ ಭಗವಂತನಿಗೆ ಉಣಬಡಿಸಿ ಆ ನಂತರದಲ್ಲಿ ಅತಿಥಿಗಳಿಗೆ ಅದನ್ನು ನೀಡಿ ಪ್ರಸಾದವನ್ನು ತಾವಟ್ಟು ಮಾಡಬೇಕು. ಮಧ್ಯಾಹ್ನ ಮಲಗಿ ನಿದ್ದೆಯನ್ನು ಮಾಡಬಾರದು. ಹಾಗೆ ಸಾಧ್ಯವಾದಷ್ಟು ಎದ್ದಿದ್ದು ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡಬೇಕು. ಮುಂದೆ ಲೋಕದ ಕರ್ತವ್ಯಗಳನ್ನು ನಡೆಸಬೇಕು. ಸಾಯಂಕಾಲ ಮಲಕೊಳ್ಳೋದಕ್ಕೆ ಮುಂಚೆ ಮನವ ಶೋಚಿಸಬೇಕು ನೆಚ್ಚ ದಿನ ದಿನದಿ ಮಾಡುವ ಪಾಪ ಪುಣ್ಯದ ವೆಚ್ಚ ಅಂತ ಹೇಳ್ತಾ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಆಯಿತು ಅನ್ನೋದನ್ನು ವಿಚಾರ ಮಾಡಬೇಕು. ಒಬ್ಬ ವಣಿಕರ ಅಂದರೆ ವ್ಯಾಪಾರಿಗಳಲ್ಲಿ ಶ್ರೇಷ್ಠನಾದವನು ಮಾಡುವ ರೀತಿಯಲ್ಲಿ ನಮ್ಮ ಜೀವನದ ವ್ಯಾಪಾರ ನಡೀಬೇಕು. ಹೀಗೆ ನಡೆದು ಅವತ್ತಿನ ದಿವಸ ಒಳ್ಳೆಯದು ಮಾಡಿರ್ತೇವೆ ಕೆಟ್ಟದ್ದು ಮಾಡುತ್ತೇವೆ. ಆ ಕೆಟ್ಟದ್ದನ್ನು ಮಾಡೋದಕ್ಕಾಗಿ ಸಂತಾಪವನ್ನು ವ್ಯಕ್ತ ಮಾಡಿ ಭಗವಂತನಿಗೆ ಶರಣಾಗಿ ಆ ಪಾಪದ ಲೇಪವನ್ನು ಕಲಿ ಅಂತ ಕೇಳಿ ಯಾವುದು ಒಳ್ಳೆ ಕೆಲಸ ಅನ್ನೋದಾಗಿರುತ್ತೆ ನಮಗೆ ಸಂತೋಷ ಆಗಿರುತ್ತೆ ಸಜ್ಜನರಿಗೆ ಅಂಥದ್ದನ್ನು ನೋಡಿ ಇಂಥ ಭಾಗ್ಯವನ್ನು ಮತ್ತೆ ಮತ್ತೆ ನಮಗೆ ಕೊಡುವಂಬುದಾಗಿ ಬೀಳ್ತಾ ಇರಬೇಕು. ಇದು ಒಂದೊಂದು ದಿವಸವನ್ನು ಒಂದೊಂದು ಸಮಿತ್ತು ಅಂತ ಆಯುರ್ ಯಜ್ಞ ಅಂತ ಕರೀತಾರೆ.
ಒಂದೊಂದು ಸಮಿತನ್ನು ಅಗ್ನಿಯಲ್ಲಿ ಹೋಗಿಸುವ ಹಾಗೆ ಜೀವನ ಯಜ್ಞದಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾ ಬರಬೇಕು. ಆವಾಗೆ ನಮಗೆ ಉತ್ತಮವಾದಂತಹ ಗತಿ ಪ್ರಾಪ್ತಿ ಆಗ್ತದೆ. ನೋಡಿ, ಒಂದು ಕಡೆಯಲ್ಲಿ ಒಂದು ವ್ಯವಸ್ಥೆ ಇತ್ತು ಒಂದು ಕಾಲಕ್ಕೆ. ಏನೆಂದರೆ, ಒಬ್ಬನ ರಾಜನ ಮಾಡೋದು 10 ವರ್ಷಗಳ ಕಾಲ ಅವನು ರಾಜ ಆಗಿರಬೇಕು. ಆಮೇಲೆ 11ನೇ ವರ್ಷದ ಮೊದಲನೇ ದಿವಸ ಒಂದು ಕೋಟೆ ಒಳಗೆ ಅವನನ್ನು ಕೂಡಿ ಹಾಕಬೇಕು. ಅಲ್ಲಿ ಏನೂ ಇಲ್ಲ, ತಿನ್ನಕ್ಕಿಲ್ಲ, ಕುಡಿಯಲಿಕ್ಕಿಲ್ಲ, ನಿದ್ದೆಗಿಲ್ಲ, ಏನು ಅನುಕೂಲ ಇಲ್ಲ. ಕೊರಗಿ ಕೊರಗಿ ಸಾಯಬೇಕು. ಯಾರು ಬೇಕಾದರೂ ರಾಜ ಆಗಲಿ ಅಂತ ಊರಿನಲ್ಲಿದ್ದ ಮಿಲಿಟರಿ ಆಫೀಸರ್ಗಳು ಹೇಳೋರು. ಎಲ್ಲರೂ ಆ ಕೋಟೆ ನೆನೆಸ್ಕೊಂಡರೆಲ್ಲ ಭಯಪಟ್ಟು ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಆದರೆ ಒಬ್ಬ ಧೈರ್ಯ ಮಾಡಿದ, ನಾನು ರಾಜ ಆಗ್ತೇನೆ ಅಂತ. ಸರಿ ಆಯಿತು ಅಂದರು. ಪಟ್ಟ ಕಟ್ಟಿದರು, ಜೈಕಾರ ಹೇಳಿದರು, ಒಳ್ಳೆ ಊಟ ಕೊಡಿಸಿದರು. ಊಟ ಮಾಡಿದ್ರೆ ಮಲ್ಕೊಳ್ಳಲಿಲ್ಲ ಅವ. ನೇರವಾಗಿ ಗಂಗಾ ತೀರಕ್ಕೆ ಬಂದ, ದೋಣಿ ತಂದ್ರೆ ಅಂತ ನದಿ ದಾಟಿದ, ಆ ಕಡೆ ಕೋಟೆ ಹತ್ರ ಹೋದ, ಬಾಗಿಲು ತೆಗೆಯಿರಿ ಅಂತ. ಒಳಗೆ ಹೋದ, ಯಾರು ಬರಬೇಡ್ರಿ ಅಂತ. ಒಂದು ಗಂಟೆ ಹೊತ್ತಿದ್ದ, ಹೊರಗೆ ಬಂದ. 10 ವರ್ಷದ ದಿನ ಹೀಗೆ ಮಾಡಿದ. 10 ವರ್ಷ ರಾಜ್ಯಭಾರವನ್ನು ಮಾಡಿದ, ಸುಖವನ್ನು ಅನುಭವಿಸಿದ. ಆಮೇಲೆ ಏನಾಯಿತು, ನಾಳೆಗೆ ನಿನ್ನ ಅವಧಿ ಮುಗಿಯುತ್ತೆ, ನಿನ್ನ ನಾವು ಕೋಟೆಯಲ್ಲಿ ಹಾಕ್ತೇವೆ ಅಂತ. ಓ ಹಾಕಿ ಅಂತ. ನಗಿನಂತ ಕೆಳಗಿಳಿದ. ಎಲ್ಲರಿಗೂ ಆಶ್ಚರ್ಯ, ಹಿಂದಿನವರೆಲ್ಲ ಅಳತಿದ್ದರು, ಇವನೇನು ನಗ್ತಾ ಇದ್ದಾನಲ್ಲ ಅಂತ. ಇವಾಗ ಏನು ಮಾಡಿದ್ದ ಅಂದರೆ, ದಿನಾ ಒಂದೊಂದು ಸಾಮಾನು ತೊಗೊಂಡು ಹೋಗಿ ಅವನು ಅರಮನೆಯಲ್ಲಿದ್ದ ಅಲ್ಲಿ ಇಟ್ಕೋತಾ ಇದ್ದ, ಕೋಟೆ ಒಳಗೆ ಇಟ್ಕೋತಾ ಇದ್ದ. ಈಗ ಅರಮನೆ ಏನು, ಸೆರೆಮನೆ ಏನು, ತಿಳಿಸ್ರಿ ಹೋಗೋಣ ಅಂತ. ಏನು ತೋರಿಸ್ತದೆ, ದಿನಾ ಒಂದು ಗಂಟೆ ಹೊತ್ತು ನಾವು ದೇವರ ಮುಂದೆ ಕೂತು ಧ್ಯಾನ, ಸ್ತೋತ್ರ, ಭಜನೆ, ಜಪ ಇವುಗಳನ್ನು ಮಾಡಿದರೆ ನಮಗೆ ಶ್ರೇಯಸ್ ಆಗ್ತದೆ ಅನ್ನೋಕ್ಕೆ ಇದು ಸಾಧನ. ಇದರಲ್ಲಿ ಒಂದು ಉತ್ತಮವಾದ ಸಾಧನ ಸಂಗೀತ, ಸಮ್ಯಕ್ ಗೀತ, ತಿಳಿದು ಪಾಡುವುದು ಪರಮಾತ್ಮನನ್ನು. ಅದು ವಾದ್ಯದ ಮೂಲಕ ಆಗಬಹುದು, ಕಂಠದ ಮೂಲಕ ಆಗಬಹುದು, ಅಭಿನಯದ ಮೂಲಕ ಆಗಬಹುದು, ಈ ರೀತಿ ಉಪನ್ಯಾಸಗಳನ್ನು ಮಾಡೋದ್ರ ಮೂಲಕ ಆಗಬಹುದು. ಒಟ್ಟಿನಲ್ಲಿ ಭಗವಂತನನ್ನು ಕುರಿತು ಚೆನ್ನಾಗಿ ಕೊಂಡಾಡುವಂತಹ ಕಾರ್ಯವನ್ನು ಮಾಡಿದರೆ ಅದು ಜೀವನದಲ್ಲಿ ದೊಡ್ಡ ಕಾರ್ಯ, ಅದನ್ನು ಮಾಡಿದವನು ಉತ್ತಮ ಅಂತಹ ಕಾರ್ಯವನ್ನು ಈ ಒಂದು ಸುಶ್ರಾವ್ಯವಾದಂತಹ ರೀತಿಯಲ್ಲಿ ಸುಸ್ವರದಿಂದ ಎಲ್ಲರಿಗೂ ತಾಳವಾದ್ಯಾದಿಗಳಿಂದ ಕೂಡಿಕೊಂಡು ಎಲ್ಲ ವಿಧದಲ್ಲಿ ಅನುಕೂಲ ಮಾಡ್ತಾ ಇರುವಂತಹ ಲೀಲೆಯ ಸುಧೇಂದ್ರ ಅವರಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಕ್ತಾಯ ಮಾಡ್ತೇನೆ. ವಾದರಾಜ ಸ್ವಾಮಿಗಳು ಅನೇಕ ಕೊಡುಗೆಯನ್ನು ಜಗತ್ತಿಗೆ ಕೊಟ್ಟರು. ಅವರ ಲಕ್ಷ್ಮೀ ಶೋಭಾನೆ ಆಗಲಿ, ತತ್ವಸ್ವಾಲಿ ಆಗಲಿ, ಅಥವಾ ಗುಂಡಕ್ರಿಯೆಯನ್ನು ರಾಗದಿಂದ ಕೂಡಿದಂತಹ ಕೃತಿಗಳಾಗಲಿ, ಎಲ್ಲವೂ ಕೂಡ ಅಭ್ಯಾಸಕ್ಕೆ ಯೋಗ್ಯವಾದದ್ದು. ಚೆನ್ನಾಗಿ ಅಭ್ಯಾಸ ಮಾಡಿ ಅದರಲ್ಲಿರುವ ಅರ್ಥವನ್ನು ತಿಳಿದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಎಲ್ಲರಿಗೆ ಶ್ರೇಯಸ್ಸಾಗಲಿ. ಶ್ರೀಕೃಷ್ಣ. ಹಿರಿಯರೆಲ್ಲರಿಗೂ ನಮಸ್ಕಾರ. ಶ್ರೀ ಕಲವರ ಧ್ವಜ ವಿಠಲದಾಸರ ಬಗ್ಗೆ ಮಾತಾಡುವಷ್ಟು ಹಿರಿಯರು ನಾನು ಖಂಡಿತ ಅಲ್ಲ. ಸುಧೀಂದ್ರ ಅವರ ಒಂದು ಆಜ್ಞೆ ಮೇರೆಗೆ ನಿಂತಿದ್ದೀನಿ. ಗುರುಗಳ ಬಗ್ಗೆ ನಾನು ಮೊದಲನೇ ದಿವಸ ಮುಂಡಿಗೆ ಪುಸ್ತಕ ಲೋಕಾರ್ಪಣೆಯಾದಾಗ ಹೇಳಿದ್ದೆ, ಇಂಥ ಒಬ್ಬ ಆಧ್ಯಾತ್ಮ ಗುರುಗಳು ಸಿಕ್ಕಿದ್ದು ನಮ್ಮ ಪುಣ್ಯ ವಿಶೇಷ ಅಂತ. ಅದನ್ನೇ ಇವತ್ತು ನಾನು ನಿಮ್ಮೊಡನೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರ ವಾಕ್ಚರಿಯಲ್ಲಿ ಒಂಥರ ಒಂದು ಅಲೆಗಳಂತೆ ಬರುವಂತಹ ದಾಸರ ಪದಗಳ ಒಂದು ನುಡಿಗಳನ್ನು ಕೇಳೋದೇ ಒಂದು ಚಂದ. ಈ ಮುಂಡಿಗೆ ವಿಷಯದಲ್ಲಿ ಒಂದು ವ್ಯಾಖ್ಯಾನವನ್ನು ಬರೆದು ಹಲವಾರು ದಾಸರ ಮುಂಡಿಗೆಗಳನ್ನು ಆಯ್ದುಕೊಂಡು ನಾವು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಸುಧೀಂದ್ರ ಅವರು ಆಸೆ ಪಟ್ಟಾಗ, ಹರಿಹರನ್ ಅವರು ನನ್ನನ್ನು ದಾಸರ ಮನೆಗೆ ಕರೆದುಕೊಂಡು ಹೋದಾಗ ಮೊದಲ ಬಾರಿ ಮುಖತಃ ಭೇಟಿಯಾಗಿತ್ತು. ಆದರೆ ಮುಂಚೆ 2 ವರ್ಷಗಳಿಂದ ಅವರ ವ್ಯಾಖ್ಯಾನಗಳನ್ನು ಇಲ್ಲಿ ಕೇಳಿ ತುಂಬ ಸಂತೋಷಪಟ್ಟ ಜನರಲ್ಲಿ ನಾನು ಒಬ್ಬಳು. ಅವರನ್ನು ಭೇಟಿ ಮಾಡಿದ ಮೊದಲನೇ ದಿನವೇ ನಮಗೆ ಅರ್ಥ ಆಯಿತು ಅವರ ವಿದ್ವತ್ತೇನು, ಅವರ ಸರಳತೆ ಏನು. ಅವರನ್ನು ನೋಡಿ ನಾವು ಯುವಜನರು ಕಲಿಬೇಕಾದ್ದು ಎಷ್ಟೊಂದಿದೆ ಅನ್ನೋದು ನಾವು ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದೊಂದು ಹಾಡಿಗೆ ವ್ಯಾಖ್ಯಾನ ಹೇಳುವಾಗಲೂ ಅವರು ಅದರಲ್ಲಿ ಲೀನವಾಗ್ತಿದ್ದಂತಹ ರೀತಿ, ಅದರ ತಾತ್ಪರ್ಯವನ್ನು ಕೊಡೋದಕ್ಕೆ ಶುರು ಮಾಡಿದ್ರೆ ಅವರಿಗೆ ಆ ಮನೋಧರ್ಮದಲ್ಲಿ ಇನ್ನಷ್ಟು ದಾಸರ ಹಲವಾರು ವಿಧಗಳಲ್ಲಿ ಬರುವಂತಹ ಆ ಕೀರ್ತನೆಗಳು, ಸುಳಾದಿಗಳಾಗಿ, ಉಗಭೋಗಗಳಾಗಲಿ, ಅದರ ಅರ್ಥ ವ್ಯಾಖ್ಯಾನ ಅವರು ಹೇಳ್ತಾ ಕೂತ್ಕೊಂಡಾಗ ಎಷ್ಟೋ ಸರಿ ಟೈಮ್ ಹೋಗಿದ್ದೆ ನಮಗೆ ಗೊತ್ತಾಗಿಲ್ಲ.
ನಾವು ಹೋಗೋ ಟೈಮ್ಗೆ ಅವರು ಕಾಯ್ಕೊಂಡಿದ್ದು ಒಂದು ನಿಮಿಷನೂ ಅಲ್ಲಿ ಸಮಯವನ್ನು ವ್ಯರ್ಥ ಮಾಡಿದೆ. ತಕ್ಷಣ ಆ ವಿಷಯಕ್ಕೆ ವಿಷಯ ಮಂಡನೆಗೆ ಪ್ರಾರಂಭ ಮಾಡ್ತಾ ಇದ್ರು ಗುರುಗಳು. ಒಬ್ಬ ಗುರು ಅಂದಾಕ್ಷಿಣಿವೇ ಅವನು ಗುರು ದೈವವಿಲ್ಲದೆ ಹೋದರೆ ದೇವರ ದಯವು ನಮಗಿರೋದಿಲ್ಲ ಅನ್ನೋಂಥ ಮಾತನ್ನು ನಾವು ತುಂಬ ಕೇಳಿದ್ದೀವಿ. ಆದರೆ ಅದರಲ್ಲೂ ಯಾವುದೇ ಪರಿಸ್ಥಿತಿ ಇರಲಿ, ಅವರ ಮನೆಯಲ್ಲಿರಲಿ ಇಲ್ಲದೆ ಹೋಗಲಿ, ಆರೋಗ್ಯ ಸರಿಯಾಗಿದೆಯೋ ಇಲ್ಲವೋ ಯಾವುದನ್ನೂ ಲೆಕ್ಕಿಸದೆ ನಮ್ಮನ್ನು ಸುಮಾರು 3-4 ತಿಂಗಳ ಕಾಲ ನಾವು ಅವರ ಎಲ್ಲ ರೀತಿಯ ಆತಿಥ್ಯವನ್ನು ಸ್ವೀಕರಿಸಿ ಕೃತಾರ್ಥರಾಗಿದ್ದೇವೆ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ದಿನಾನು ಅಷ್ಟೇ ವಾದಿರಾಜರ ಬಗ್ಗೆ ತಮಗೆ ಗೊತ್ತಿರುವ ಹಲವಾರು ದಾಸರ ಎಲ್ಲ ರೀತಿಯ ವ್ಯಾಖ್ಯಾನಗಳನ್ನು ಸೇರಿಸಿ ಅವರು ಈ ದಿನ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಮಾತಾಡಿದ್ದಾರೆ. ಇನ್ನೂ ಹಲವಾರು ಮಾತುಗಳನ್ನು ಅವರದ್ದು ಕೇಳಬೇಕು ಅನ್ನುವಂತಹ ಕಾತರ ನಮಗೂ ಇದೆ. ಮುಂದೆ ಇನ್ನೊಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಅವರು ನಮಗೆ ಕೊಟ್ಟು ನಾವೆಲ್ಲರೂ ಅದನ್ನು ಕೇಳಿ ಆ ವಿದ್ಯೆಯನ್ನು ಪಡ್ಕೊಳ್ಳೋಷ್ಟು ಕೃತಾರ್ಥರಾಗಬೇಕು ಅಂತ ನಾನು ಅವರಲ್ಲಿ ಬೇಡಿಕೆಯನ್ನು ಇಡ್ತೇನೆ. ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ಸಹಾಯ ಮಾಡಿದಂತಹ ಹಿರಿಯರಾದ ದಾಸರಿಗೆ, ಗುರುಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸುಧೀಂದ್ರ ಅವರಿಗೂ ನಮ್ಮ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ವಾದಿರಾಜರ ಬಗ್ಗೆ ಇನ್ನೊಂದು ಎರಡು ಮಾತಾಡ್ತೀನಿ ಅಂತ ಹೇಳಿದ್ರು, ಮಾತಾಡ್ತಾರೆ. ಒಂದು, ಅವರು ಗುರುಗಳಾದ ದಾಸರು ಅವರು ಇರೋ ದಿವಸವೇ ನಾನು ಬರ್ತೀನಿ ಅಂತ ಹೇಳಿದ, ಅದಕ್ಕೋಸ್ಕರ ಅಲ್ಲಿಂದ ಅವ್ರದ್ದು ಕೇಳಬೇಕು. ಯಾಕೆಂದರೆ ಏನು ಹಳೆಗಳು ಬರೋ ಥರ ಹಾಗೆ ವಿದ್ವಾಂಸರು ಹೇಳಬೇಕು ಅಂದರೆ ಇಷ್ಟು ಹಾಡುಗಳು ಪಾಠ ಮಾಡೋದೆಲ್ಲ ಸಾಧ್ಯ ಅಲ್ಲ. ಅದರಿಂದ ಪ್ರತಿ ವರ್ಷ ಅವರು ಬಂದು ಇದೆಲ್ಲ ನಮಗೆಲ್ಲ ಇದೆ ಆಶೀರ್ವಾದ ಮಾಡಬೇಕು. ಇವತ್ತು ಸ್ಪೆಷಲ್ ಏನಂದರೆ ನಮ್ಮ ಹರಿ ಅಶೋಕ ಪಣೀಂದ್ರ ಅವ್ರ ಪಾದ ಹಿಡ್ಕೊಂಡು ಮಸಾಜ್ ಮಾಡ್ತಾ ಇದ್ದಾರಲ್ಲ, ಹಿಡ್ಕೊಂಡ್ರದೇ ನಿಮಗೆಲ್ಲ ಭಾಳ ಎಲ್ಲ ನಮ್ಮ ಸ್ಕೂಲಿಗೆ ಇಲ್ಲಿ ಬಂದವರು ಎಲ್ಲ ನೋಡಿದವರು ಕೆಲವರು ಕೆಲವರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಅವರಿಗೆ ಎಲ್ರಿಗೂ ಅನುಗ್ರಹ ಮಾಡ್ತಾರೆ. ಧರ್ಮ ಅವ್ರಿಗೆ ಸ್ಪೆಷಲ್ ಅನುಗ್ರಹ ಎಲ್ಲ ಸಿಗ್ತದೆ. ಪನೀಂದ್ರ ಅವರಿಗೆ ಡೆಫಿನೆಟ್ಟಾಗಿ ಇನ್ನೊಂದು 15 ದಿವಸದಲ್ಲಿ ಹೆಣ್ಣು ಹೆಚ್ಚಾಗ್ತದೆ. ಅನುಗ್ರಹ ವಾದಿರಾಜರು ಅವರ ಮೂಲಕ ಬಂದು ಈ ಗುರುಗಳು ಆಶೀರ್ವಾದ ಪೂರ್ಣ ನಿನ್ನೆ ಮಾಡಿ ಆಯಿತು. ಇದನ್ನು ತಕ್ಷಣ ಈಗೆಲ್ಲ ಸ್ವಲ್ಪ ಟ್ರೆಂಡ್ಗಳು ಮಾಡಿದೆ. ಈಗ ಮುಂಚೆಲ್ಲ 2 ವರ್ಷ ಕೆಳಗಡೆಲ್ಲ ಸ್ವಲ್ಪ ಮದುವೆ ಅಂದರೆ ಸಾರ್ ಸೆಟ್ಲ್ ಆಗಬೇಕು ಅಂತ 37 ವಯಸ್ಸು 38 ವಯಸ್ಸು ಅವನಿಗೆ, ಆಮೇಲೆ ಹುಡುಗಿಗೆ 2 ವಯಸ್ಸು ಇಲ್ಲ 6 ತಿಂಗಳು ಡಿಫ್ರೆನ್ಸ್ ಇದ್ದರೂ ಸಾಕು, ಹುಡುಗಿ ಸಿಕ್ಕಲಿಲ್ಲ ಏನೋ ಹೇಳಿ ಒಂದು ಮದುವೆ. ಆಚಾರ್ಯರು ಬರ್ತಾರೆ ಬಂದು ಆಶೀರ್ವಾದ ಮಾಡಿ, ದಂಪತಿಗಳೆಲ್ಲ ಬನ್ನಿ ಬೇಗ ಬನ್ನಿ ಇಲ್ಲಿ ಅಂದರೆ ಇವಳು ಅವಳನ್ನ ಹಿಡ್ಕೊಂಡು ಹೇಳೋದು, ಆ ದಂಪತಿ ಅವಳನ್ನು ಇವ್ರನ್ನ ಹಿಡ್ಕೊಂಡು ಹೇಳೋದು, ಶಾಸ್ತ್ರಿಗಳೇ ಒಳ್ಳೆ ಬಡವಾಗಿರೋದು, ಇವರಿಗೆಲ್ಲ ಸ್ವಲ್ಪ ಹೇಳು ಅಂದರೆ ತಕ್ಷಣ ಹೇಳಕ್ಕೆ ಬರೋದಿಲ್ಲ. ಆ ವಯಸ್ಸಿನಲ್ಲಿ ಆಗ್ತಾ ಇತ್ತು, ಈಗ ಸ್ವಲ್ಪ ಜಂಟು ಚೇಂಜ್ ಆಗ್ತಾ ಇದೆ. ಈಗ ಸ್ವಲ್ಪ 25-26 ಚರಮ ಇರುವಾಗಲೇ, ಇದಕ್ಕೆ ಮುಂಚೆ ಚರಮೆಲ್ಲ ಹೋದ್ಮೇಲೆ ಇವನು ಯಾವಾಗ ಸೆಟ್ಲ್ ಆಗೋದು, ಯಾವಾಗ ಇವನು ಅಂದ್ಕೊಂಡ್ರೆ ದುಡ್ಡು ಸಂಪಾದನೆ ಮಾಡೋದು ಇಲ್ಲ ಹಾಗೆಲ್ಲ ಆಯ್ತು. ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಅದರಿಂದ ಪಣೀಂದ್ರ ಅವರಿಗೆ ಒಂದು 2-3 ವರ್ಷ ಹುಡುಗಿಯರು ಹುಡುಕ್ತಾ ಇದ್ರೆ ಯಾರು SMS ಕೊಟ್ಟಿಲ್ಲ, ಇಲ್ಲ ನೀವು ಹೇಳಿಲ್ಲ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ನುಡಿಸಲಿಕ್ಕೂ ಚೆನ್ನಾಗಿದೆ, ಏನು ಅಂತ ನನಗೂ ಗೊತ್ತಾಗಲಿಲ್ಲ. ಇವತ್ತು ಗೊತ್ತಾಯಿತು. ಏನಂದ್ರೆ ಅವ್ರ ದಾಸರು ಇಲ್ಲಿ ಪಾಪ ಅನ್ನವನ್ನ ಪಣೀಂದ್ರ ಬಂದು ಆ ಕೈಂಕರ್ಯ ಮಾಡೋದಕ್ಕೆ ಅವನು ಇದು ಮಾಡಿದ್ದು ಪೂರ್ಣ ಆಶೀರ್ವಾದ ದಾಸರದಲ್ಲಿದೆ. ಅದರಲ್ಲಿ ಪ್ರತಿ ವರ್ಷ ಅವರು ಬಂದು ನಮಗೆ ಎಲ್ಲರಿಗೂ ಒವ್ವೊಂದು ಸಬ್ಜೆಕ್ಟ್ ಮಾಡಿ, ಇದಕ್ಕೆ ಸಂಗೀತ ಕಲಾವಿದರು ಎಲ್ಲರೂ ಕೇಳಬೇಕು ಹಾಡೋರೆಲ್ಲ. ಯಾಕಂದರೆ ಅರ್ಥ ತಿಳ್ಕೊಂಡು ಹಾಡೋದು ಬೇರೆ, ಅರ್ಥ ಆಗದೆ ಹಾಡೋದು ಬೇರೆ, ಅರ್ಥ ಆಗದೆ ಅವರು ಹಾಡಿ ನಮಗೂ ಅರ್ಥ ಆಗದೆ ಮಾಡಿ ಅವರಿಗೆ ಅರ್ಥ ಆಗದೆ ಕಚೇರಿ ಮಾಡೋದು, ಅದೊಂದು ರೀತಿ. ಸೊ ಎಲ್ಲ ಟೋಟಲಿ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಆ ಥರ ಏನು ಎಂತ ಮಾಡಿದ್ರೂ ಗೊತ್ತಿಲ್ಲ ಅಂದರೆ ಕೂಡ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಸ್ವಲ್ಪ ಗೊತ್ತಿರಬೇಕಲ್ಲ. ಅದರಿಂದ ಆ ಥರ ಅವರು ಸ್ವಲ್ಪ ಬಂದು ಹೀಗೆ ಪ್ರತಿ ವರ್ಷ ನಮಗೆಲ್ಲ ಆಶೀರ್ವಾದ ಮಾಡಿದರೆ ನಮಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ನಮ್ಮ ಎಲ್ಲ ನಿಮ್ಮ ಎಲ್ಲರ ಪರವಾಗಿ ನಮ್ಮ ವಂದನೆಗಳನ್ನು ತಿಳಿಸ್ಕೊಳ್ತೇವೆ. ನಮಸ್ಕಾರ. ಆದಿರಾಜರ ಬಗ್ಗೆ ಒಂದೆರಡು ವಿಷಯನ ಹೇಳ್ತಾರೆ, ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜ ಸ್ವಾಮಿಗಳು ಅನ್ನುವಂಥ ಮಹಾನುಭಾವರು 1480 ಹುಟ್ಟಿದರು. ಅವರು ಹುಟ್ಟೋದಕ್ಕೆ ಮುಂಚೆ ಒಂದು ಊರು ಕುಂಭಾಸಿ ಅಂತ, ಕುಂಭ ಅನ್ನೋ ರಾಕ್ಷಸನನ್ನು ಹಸಿ ಕತ್ತಿಯಿಂದ
ಭೀಮಸೇನ ದೇವರು ಸಂಹಾರ ಮಾಡಿದ ಜಾಗ ಕುಂಭಾಸಿ, ಗಣಪತಿ ಒಡಮೋಡಿ ದರ್ಶನ ಕೊಟ್ಟ ಜಾಗ ಕುಂಭಾಸಿ, ಗೌತಮರು ತಪಸ್ಸು ಮಾಡಿದ ಜಾಗ ಕುಂಭಾಸಿ, ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಆ ಕುಂಭಾಸಿ ಹತ್ತಿರದಲ್ಲಿ ಹೂವಿನ ಕೆರೆ ಅನ್ನುವಂಥ ಒಂದು ಸ್ಥಳದಲ್ಲಿ ರಾಮಾಚಾರ್ಯರು ದಂಪತಿಗಳು ವಾಸ ಮಾಡ್ತಾ ಇದ್ರು. ಸಂತಾನ ಇರಲಿಲ್ಲ, ಸಂತಾನ ಬೇಕು ಅಂತ ವಯಸ್ಸು ಸೇವೆ ಮಾಡಿದ್ರು. ಕೆಲವರಿಗೆ ಸಂತಾನ ಆಗೋದಿರಲ್ಲ, ಅದು ಪ್ರಾಪ್ತಿ ಇಲ್ಲ ಅಂತ ಬಿಟ್ಬಿಡಬೇಕು, ಅದಕ್ಕಾಗಿ ದುಃಖ ಪಡಬಾರದು, ಹಾಗೆ ಹೇಳೋದು ಸಹಜ ದೊಡ್ಡವರು. ಇಲ್ಲಿ ಈ ದಂಪತಿಗಳು ಜ್ಞಾನಿಗಳ ಹತ್ತಿರ ಹೋಗಿ, ಶ್ರೀ ವಾಗೀಶ ತೀರ್ಥರು ಅಂತ ಸ್ವಾಮಿಗಳು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದವರು, ಅವರನ್ನು ಕಂಡು ನಮಗೆ ಸಂತಾನ ಆಗುವಂತೆ ಆಶೀರ್ವಾದ ಮಾಡಿರಿ ಅಂತ ಕೇಳಿಕೊಂಡರು. ಅವರಿಗೆ ಆ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದರೆ ಅವರಿಗೆ ತಿಳಿದಂತೆ ಒಬ್ಬ ಮಹಾತ್ಮ ಇಲ್ಲಿ ಹೊಟ್ಟೆ ಬರುವುದಕ್ಕೆ ಅಪೇಕ್ಷೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕಾಗಿ ಅವರು ಆ ಮಂತ್ರಾಕ್ಷತೆಯನ್ನು ಕೊಟ್ಟು ಹೇಳ್ತಾರೆ ಆ ತಂದೆ ತಾಯಿಗಳಿಗೆ, ನಿಮಗೆ ಮಗು ಹುಟ್ಟುತ್ತೆ, ಗಂಡು ಮಗು, ತಂದು ಮಠಕ್ಕೆ ಒಪ್ಪಿಸಿರಿ ಅಂತ. ಇದಕ್ಕೆ ನಾವೇ ಮಕ್ಕಳನ್ನು ಪಡೆಯಬೇಕು ಅಂತ ತಂದೆ ತಾಯಿಗಳಿಗೆ ಯೋಚನೆ ಬರುತ್ತೆ. ಅವ್ರು ಸುಮ್ಮನೆ ನಿಂತ್ಕೋತಾರೆ. ಆವಾಗ ಆ ಸ್ವಾಮಿಗಳು ಹೇಳಿದಂತೆ, ನೋಡಿ, ನಿಮ್ಮ ಮನೆಯ ಒಳಗೆ ಮಗು ಹುಟ್ಟಿದರೆ ಅದು ನಿಮ್ಮದು, ಮನೆ ಹೊರಗಡೆ ಮಗು ಹುಟ್ಟಿದರೆ ಅದು ನಮ್ಮದು, ಆಗ್ಬೋದೇ ಅದು ಲೋಕಕ್ಕೆ ಸೇರಿತ್ತು ಅಂತ. ಎಲ್ಲ ಮಕ್ಕಳು ಮನೆ ಒಳಗೆ ಹುಟ್ಟುತ್ತವೆ ಅಂತ ತಿಳ್ಕೊಂಡು ಆ ದಂಪತಿಗಳು ಆಗಲಿ ಅಂತ ಒಪ್ಕೊಂಡ್ಬಿಟ್ರು. ಮುಂದೆ ಗರ್ಭ ಪ್ರಾಪ್ತಿಯಾಯಿತು. ಗರ್ಭಿಣಿ ಆಗಿದ್ದಾಗ ಅನೇಕ ಬಯಕೆಗಳು ಉಂಟಾಗುತ್ತಂತೆ. ಯೋಗ್ಯ ಜೀವ ಹೊಟ್ಟೆ ಒಳಗಿದ್ದರೆ ಆ ತಾಯಿ ಜೀವಕ್ಕೂ ಕೂಡ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ ಅಂತ. ಅಯೋಗ್ಯ ಜೀವ ಇದ್ದರೆ ಅದು ಬೇರೆ ರೀತಿ, ಅದು ಹೇಗಿರುತ್ತೆ ಅಂತ ಕೇಳಿದ್ರೆ, ಒಂದು ಸಣ್ಣ ಮಗು ಎತ್ಕೊಂಡು ಗಂಡ ಹೆಂಡತಿಯರು ಒಂದು ಸರ್ಕಲ್ ಹತ್ರ ಬಂದರು. ಮಮ್ಮಮ್ ಮಮ್ಮಮ್ ಅಂತ ಆ ಮಗು, ಏನು ಹೆಗನ್ನತೆ ಅಂತ ನೋಡಿದ್ರೆ ಅಲ್ಲಿ ಪಾನಿಪುರಿ ಗಾಡಿ ನಿಂತಿ. ಇದೇನಿದ್ರು ಅಂದರೆ ಆ ಅಮ್ಮ ಎಲ್ಲಿ ತಿಂದಿರಬೇಕು ಅದಕ್ಕೆ ಎಲ್ಲಿ ತಿನ್ಸಿರಬೇಕು. ಆ 9 ತಿಂಗಳ ಮಗುವಿಗೆ ಈ ರೀತಿಯ ಒಂದು ಯಾವ ಟ್ರೈನಿಂಗ್ ಕೊಟ್ಟಿರ್ತಾರೆ. ಇಲ್ಲಿ ಕೈಯಲ್ಲಿ ಮಂತ್ರಾಕ್ಷತೆ ಹಿಡಿದು ಕೊಟ್ಟರೆ ಆ ತಾಯಿಗೆ ಪುರಾಣ ಕೇಳಬೇಕು, ತೀರ್ಥಸ್ನಾನ ಮಾಡಬೇಕು, ಯಾತ್ರೆ ಮಾಡಬೇಕು ಅನ್ನಿಸ್ತಾ ಇತ್ತಂತೆ. ಮುಂದೆ ಶುಭ ದಿನದಲ್ಲಿ ಮಗು ಹುಟ್ಟಬೇಕು ಅಂತಿದ್ದಾಗ ಮಾಘ ಮಾಸದ ಶುದ್ಧ ದ್ವಾದಶಿ ದಿವಸ ಬೆಳಗ್ಗೆ ತಾಯಿ ಗರ್ಭಿಣಿ ಆದವಳು ಮನೆ ಬಾಗಿಲಲ್ಲಿ ಕೂತಿರ್ತಾಳೆ. ಒಳಗಡೆ ಯಜಮಾನರು ದ್ವಾದಶಿ ಊಟ ಮಾಡ್ತಾ ಇದ್ದಾರೆ. ಹಿಂದಿನ ದಿವಸ ಏಕಾದಶಿ ಉಪವಾಸ ಆಗಿತ್ತು, ಊಟ ಮಾಡ್ತಾ ಇದ್ದಾರೆ. ಆಗ ಒಂದು ಹಸು ಬಂದು ಇವರ ಮನೆ ಮುಂದಿದ್ದಂಥ ಭತ್ತದ ಗದ್ದೆಯಲ್ಲಿ ಭತ್ತದ ತನೆಗಳನ್ನೆಲ್ಲ ತಿಂತಾ ಇತ್ತು. ಅದನ್ನು ಓಡಿಸೋದಕ್ಕಾಗಿ ಆಕೆ ಹೊರಗೆ ಬಂದಳು. ಅಲ್ಲೇ ಪ್ರಸವ ವೇದನೆ ಉಂಟಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಅದರಿಂದ ಏನಾಯಿತು, ಮನೆ ಹೊರಗಡೆ ಹುಟ್ಟಿದ ಮಗುವಾಯಿತು. ಬಂಗಾರದ ಹರಿವಾಣದಲ್ಲಿ ಆ ಮಗುವನ್ನು ತಂದು ಯಾವ ಸ್ವಾಮಿಗಳಿಗೆ ಒಪ್ಪಿಸ್ತಾರೆ ಅವರು 10 ದಿವಸ ಕಳೆದ ಮೇಲೆ. ಆ ತಂದೆ ತಾಯಿಗಳ ದುಃಖ ನೋಡಿ, ಬೇಡ ನೀವು ಇಲ್ಲೇ ಇರಿ, ಬಾಲಲೀಲೆಗಳನ್ನು ನೋಡಿ ಸಂತೋಷಪಡಿ ಅಂದಾಗ ಮಠದಲ್ಲೇ ವಾಸ ಮಾಡ್ತಾ ಮಗುವಿನ ಪೂರ್ವಾಭಿವೃದ್ಧಿಯನ್ನು ಕಾಣ್ತಾ ಪೂವರಾಹ ಅಂತ ಹೆಸರಿಟ್ಟು ಆ ಮಗುವನ್ನು ಬೆಳೆಸ್ತಾರೆ. 5 ವರ್ಷ ಆದಾಗ ಅದಕ್ಕೆ ಏನು ಬೇಕು ಅಂತ ಕೇಳಿದರೆ, ಹರಿಕಥೆಗಳನ್ನೆತ್ತ ಕೇಳುತ್ತಿರಬೇಕು, ಅವರ ವೈರಾಗ್ಯ ಬೇಕು. ಏನು ಬೇಕು ನಮಗೆ ಅನ್ನೋದು ಕೂಡ ಎಷ್ಟೋ ಜನ ಗೊತ್ತಿಲ್ಲ. ಏನು ಬೇಕು ನಮಗೆ ಅಂದರೆ ಗೊತ್ತಾಗೋಲ್ಲ ಅಂತಾರೆ. ಒಬ್ಬ ಒಂದು ಕಡೆಯಲ್ಲಿ 3 ಜನ ತಪಸ್ಸು ಮಾಡ್ತಾ ಇದ್ರು. ದೇವರು ಬಂದು ಕೇಳ್ದ, ಏನು ಬೇಕು? ಚಿನ್ನ ಬೇಕು ಅಂತ ಒಬ್ಬ, ನಮ್ಮ ದುಡ್ಡು ಬೇಕು ಅಂತ, 3 ದಿನ ನನಗೆ ವಿರುದ್ಧದ ಅಡ್ರೆಸ್ ಬೇಕು ಅಂತ. ಅಂದರೆ ಏನು ತಗೊಳ್ತಾರೆ ಅಂತ ನೋಡಿ. ಈಗ ಇಲ್ಲಿ ಹೇಳಿದೆ, ಏನು ಬೇಕು ನನಗೆ ಅಂದರೆ ಪರಮಾತ್ಮನ ಮಹಿಮೆಗಳ ಶ್ರವಣ ಆಗಬೇಕು ಅಂತ ಕೇಳಿಕೊಂಡು ಆ ಮಗು ಕೇಳ್ತು ಅಂತ ಇದ್ದಾರೆ. ಅಲ್ಲಿಂದ ಮುಂದೆ ಬೆಳೆಯುತ್ತೆ, ಚೆನ್ನಾಗಿ ಓದ್ತಾರೆ, ವಾದಿಗಳಿಗೆಲ್ಲ ರಾಜನಾಗಿ ವಾದಿರಾಜ ಅನ್ನೋ ಹೆಸರನ್ನು ಇಟ್ಕೋತಾರೆ. ವಾದಿರಾಜ ತೀರ್ಥರು ಆ ಸೇತು ಹಿಮಾಚಲ ಬರೆಯುತ್ತೆ ಸಂಚಾರ ಮಾಡ್ತಾರೆ. ಯಾತ್ರೆ ತೀರ್ಥ ಹೋಗಿ ಬಂದವರು ಅಲ್ಲಿಯ ನೆನಪುಗಳನ್ನು ಬರೆದಿಡೋದು ರೂಢಿ. ಹಾಗೆ ತೀರ್ಥ ಪ್ರಬಂಧ ಅಂತ ಒಂದು ಪುಸ್ತಕವನ್ನೇ ರಚನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ನಾವು ಯಾತ್ರೆ ಮಾಡ್ತೇವೆ, ಹೋಗುವಾಗಲೇ ಚಕ್ಲಿ, ಕೋಡುಬಳೆ, ಬೆಪ್ಪೆಟ್ಟು, ಅವಲಕ್ಕಿ ಇಂಥದ್ದೆಲ್ಲ ಕಟ್ಕೊಂಡು ತೊಗೊಂಡು ಹೋಗೋದು. ಬೆಳಗ್ಗೆ 6ರಿಂದ ಸಾಯಂಕಾಲದವರೆಗೂ ಏನೇನು ತಿನ್ನಬೇಕೋ ಎಲ್ಲ ತಿನ್ನೋದು, ಶಾಪಿಂಗ್ ಮಾಡೋದು, ವಾಪಸ್ ಬರೋದು. ಹೋಗಿದ್ರೆ ಯಾತ್ರೆಗೆ, ಯಾತ್ರೆ ಹೇಗಾಯಿತು ಅಂದರೆ ಅಲ್ಲಿ ಕಂಚು ತುಂಬ ಸೋವಿಯರಿ, ನಿಮಗೊಂದು ತಂದಿದ್ದೇನೆ, ನನಗೊಂದು ಎದುರುನೇ ಹೇಳ್ಕೊಳ್ಳಿ ಅಂತ ಹೇಳಿ ಹೋಗೋದು. ಈ ಯಾತ್ರೆ ಮಾಡೋದು ಯಾವ ಜಾತ್ರೆ, ಅಲ್ಲಿ ಕಾಣೋದು ಪಾತ್ರೆ ಇಷ್ಟೇ ಹೊರತು ಜ್ಞಾನ ಇಲ್ಲ. ಇಂಥದ್ದಾಗದೇನೆ ಜ್ಞಾನಪೂರ್ವಕವಾಗಿ ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತೀರ್ಥಾಭಿಮಾನ ದೇವತೆಗಳನ್ನು, ಕ್ಷೇತ್ರಾಭಿಮಾನ ಮೂರ್ತಿಗಳನ್ನು ಕಂಡು ಸಂತೋಷಪಟ್ಟು ನಡೆದು ನಡೆಸುತ್ತ, ನುಡಿದು ನಡೆಸುತ್ತ, ಬಾರಿ ಬಾರಿಗೆ ಬಂದ ಎಡರುಗಳ ಪರಿಹರಿಸುತ್ತ, ಕರತಂತ್ರದಕ್ಕೆ ನಾ ಬಂದೆ, ನೀನು ಕರತಂತ್ರದಿಂದ ನಾ ಬಂದಿದ್ದೇನೆ ಸ್ವಾಮಿ, ಯಾವುದೇ ಕರ್ಕೊಂಡ್ಬಂದಿದ್ದೀಯೋ ನನಗೆ ಗೊತ್ತು ಅಂತ ಹೇಳ್ಕೊಳ್ಳಿ ಅಷ್ಟೇ.
ನಿನಗೆ ಗೊತ್ತು ಯಾತಕ್ಕೆ ಕರ್ಕೊಂಡ್ಬಂದಿದೆಯೋ ಅದು ನಿನಗೇ ಗೊತ್ತು ಅಂತ ಹೇಳೋಣ. ಆ ಕಾಲಕ್ಕೆ ಆ ರೀತಿಯೊಳಗೆ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು. ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದೇವೆ ಅಂತ ಶುದ್ಧರಾಗಬೇಕು. ಯಾತ್ರೆಯಿಂದ ಬಂದರೆ ಯಾಕಾರ ಹೋದ ನಮ್ಮ ಸಾಕಾಗ ಹೋಯಿತು ಮನದೇನೇ ಹೋಗಿ ಬಂದು ನಾವು ಧನ್ಯರು ಅಂತ ಭಾವಿಸ್ಬೇಕು. ಹೀಗೆ ತೀರ್ಥ ಪ್ರಬಂಧ ಅನ್ನೋ ಕೃತಿ ರಚನೆ ಆಯಿತು ಆದಿರಾಜರಿಂದ ಅಂತ. ಹಾಗೆ ಸಂಚಾರ ಮಾಡ್ತಾ ಬಂದಾಗ ಪುನಾ ನಗರದಲ್ಲಿ ಒಂದು ವಿದ್ವಾಂಸರ ಸಭೆ, ಆ ಸಭೆ ಒಳಗೆ ಬೇಕಾದಷ್ಟು ಗ್ರಂಥಗಳು, ಯಾವ ಗ್ರಂಥ ಒಳ್ಳೆಯದೋ ಅದಕ್ಕೊಂದು ಗೌರವ ಕೊಡೋಣ ಅಂತ ಹೇಳಿ ಓದ್ತಾ ಇದ್ದಾರೆ. ಮಾಘ ಅನ್ನುವ ಕವಿ ಶಿಶುಪಾಲವಧ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ. ಆ ಪುಸ್ತಕ ತುಂಬ ಚೆನ್ನಾಗಿದೆ, ಅದರ ನವರಸ ಇಲ್ಲದೆ ಅದಕ್ಕೆ ಪೂಜೆ ಮಾಡಬೇಕು, ಅದಕ್ಕೆ ಉತ್ಸವ ಮಾಡಬೇಕು ಅಂತ ಇದ್ದಾಗ ವಾದಿರಾಜರೆಲ್ಲ ಹೋಗ್ತಾರೆ ಬರ್ತೀವಿ. ಅಲ್ಲಿ ವಾದಿರಾಜ ಹೇಳ್ತಾರೆ, ನಮ್ಮ ಹತ್ರ ಒಂದು ಪುಸ್ತಕ ಇದೆ ಅದನ್ನು ನೋಡಿ, ಆಮೇಲೆ ಇದೇ ಸರಿಯಾಗಿದ್ದರೆ ಇದಕ್ಕೆ ಪೂಜೆ ಮಾಡಿರಿ ಅಂತ. ಶಿಷ್ಯರು ಕೇಳ್ತಾರೆ ಎಲ್ಲಿದೆ ಪುಸ್ತಕ ಎಲ್ಲಿದೆ ಅಂತ. ಅವರೇನು ಹೇಳೋದಿಲ್ಲ, ಮರುದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾಮಮುದ್ರೆಗಳನ್ನು ಹಂಚಿಕೊಳ್ಳುವಾಗಲೇ ಶ್ಲೋಕಗಳನ್ನು ಹೇಳಿ ಶಿಷ್ಯನಿಗೆ ಬರಕು ಅಂತ ಹೇಳ್ತಾರೆ. 19 ದಿವಸಗಳಿಗೆ 19 ಸರ್ಗಗಳ ರುಕ್ಮಿಣೀಶ ವಿಜಯ ಅನ್ನೋ ಗ್ರಂಥವನ್ನು ಬರೆದರೆ ಅದು ಜಗದ್ವಿಖ್ಯಾತವಾದ ಗ್ರಂಥ ಆಗುತ್ತದೆ. ಆನೆ ಮೇಲೆ ಅದನ್ನು ನೆಟ್ಟು ಮೆರವಣಿಗೆ ಅನ್ನುವಂಥದ್ದನ್ನು ಮಾಡ್ತಾರೆ. ಇಂಥ ಮಹಾನುಭಾವರು ವಾದಿರಾಜರು. ಒಂದ್ಸಾರಿ ಮೂಡಬಿದರೆ ಅನ್ನೋ ಊರಿಗೆ ಬರ್ತಾರೆ, ಅಲ್ಲೊಬ್ಬ ಜೈನರ ರಾಜ, ಅವನ ನಮ್ಮ ದೇವಸ್ಥಾನಕ್ಕೆ ನೀವು ಬರಬೇಕು, ನಮ್ಮ ಮನೆಗೆ ನೀವು ಬರಬೇಕು ಅಂತ ಕರೀತಾರೆ. ನೋಡಪ್ಪ ನಾನಲ್ಲಿ ಬಂದರೆ ನಿಮ್ಮ ದೇವರು ನನ್ನ ದೇವರು ಆಗ್ತಾನೆ, ನನಗೆ ಕೊಟ್ಬಿಡ್ತೀಯಾ ಅಂತ ಕೇಳಿದ್ರು. ನೀವು ಬನ್ನಿ ನೋಡೋಣ ಅಂತ. ಅಲ್ಲಿ ಹೋದರೆ ಪಚ್ಚೆಯ ಜಿನನ ವಿಗ್ರಹವನ್ನು ವಾದಿರಾಜರು ಕಣ್ ತುಂಬ ನೋಡ್ತಾ ನಿಂತಾಗ ಧ್ಯಾನ ಮಾಡಿದಾಗ ಅದು ಮೆಲ್ಲಗೆ ತನ್ನ ಕೈಯನ್ನು ಎತ್ತು ಸೊಂಟದ ಮೇಲೆ ಇಟ್ಟುಕೊಂಡು ಪಾಂಡುರಂಗ ವಿಠಲನಾಗಿ ಪರಿವರ್ತನೆ ಹೊಂದಿಬಿಡ್ತದೆ. ಪಚ್ಚೆಯ ಮೂರ್ತಿ, ಜಿನನ ಮೂರ್ತಿ, ಅವನು ನಮಸ್ಕಾರ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಾನೆ. ಮುಂದೆ ಒಬ್ಬರು ಬರ್ತಾರೆ, ನೀವು ನಮ್ಮಲ್ಲಿ ಬರಬೇಕು, ಯಾವ ಊರು? ಕುಡುಮ. ಕುಡುಮ ಅಲ್ಲಿ ಯಾವ ಒಂದು ದೇವಸ್ಥಾನವೂ ಇಲ್ಲ, ದೇವರಿಲ್ಲದ ಊರಿನಲ್ಲಿ ವಾಸ ಮಾಡಬಾರದು ಅಂತ ಶಾಸ್ತ್ರ ಹೇಳಿರೋದ್ರಿಂದ ನಾವು ಬರೋದಿಲ್ಲ ಅಂತಾರೆ ವಾದಿರಾಜ. ನೀವೇ ಬನ್ನಿ, ಒಂದು ದೇವಸ್ಥಾನ ಕಟ್ಟಿ ಇವತ್ತಿನಿಂದ ಅದೇ ಪ್ರಸಿದ್ಧವಾಗಲಿ ಎಂದಾಗ ಅಲ್ಲಿಗೆ ಬಂದು ಕದರಿಯಿಂದ ಲಿಂಗವನ್ನು ತರಿಸಿ ಪ್ರತಿಷ್ಠಾಪನೆ ಮಾಡಿ ನರಸಿಂಹ ಸಾರಗ್ರಾಮವನ್ನು ಪೂಜೆ ಮಾಡಿ ಜೈನರ ಆಡಳಿತಕ್ಕೆ ಒಪ್ಪಿಸಿ ರುದ್ರದೇವರು ದೇವತೆ, ಪೂಜೆ ಮಾಡೋರು ಜೈನರು, ಅಲ್ಲಿ ಯಾವ ಪೂಜೆ ಮಾಡುವಂಥವ್ರು ವೈಷ್ಣವರು, ಆಡಳಿತ ನೋಡ್ಕೊಳ್ಳುವಂಥವ್ರು ಜೈನರು, ಈಗ ಅನೇಕ ಧರ್ಮಗಳ ಸಮ್ಮೇಳನ ಮಾಡಿದಂಥ ಜಾಗ ಧರ್ಮಸ್ಥಳ ದೈವತೆ ಪ್ರಸಿದ್ಧ ಆಗಿದೆ. ಅಲ್ಲಿದ್ದ ಭೂತವನ್ನು ಅಣ್ಣಪ್ಪ ಭೂತ ಅಂತ ಕರೆದು ಅದನ್ನು ವ್ಯವಸ್ಥಾಪನೆ ಮಾಡಿದ್ದಾರೆ. ನರಸಿಂಹ ಸಾರಿಗ್ರಾಮ ಇಟ್ಟು ಅದರ ಮೇಲೆ ಪೂಜೆ ಮಾಡಿದ್ದಾರೆ. ಮತ್ತೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಬೆಟ್ಟ, ಬೆಟ್ಟದ ಮೇಲೆ 1000 ಲಿಂಗಗಳು, ಆ ಲಿಂಗಗಳಿಗೆ ಒಂದೇ ಬಾರಿಗೆ ಅಭಿಷೇಕ ಆಗಬೇಕು ಅಂತ ತಮ್ಮ ಕೈಯಲ್ಲಿದ್ದ ಕೋಲನ್ನು ನೀರಿನಲ್ಲಿಟ್ಟು ಅಲ್ಲಿ ಹರಿತಾ ಇದ್ದಂಥ ನದಿಗೆ ಆ ಕೋಲು ಎಳ್ಕೊಂಡು ಹೋದರೆ ನೀರು ಹಾಗೆಯೇ ಮೇಲಕ್ಕೆ ಏರಿ ಬಂದು ಇಡೀ ಗುಡ್ಡ ನೀರಿನಲ್ಲಿ ಮುಳುಗಿ 1000 ಲಿಂಗಗಳಿಗೆ ಅಭಿಷೇಕ ಏಕಕಾಲದಲ್ಲಿ ವ್ಯಾಪ್ತಿ ಎನ್ನುವಂಥದ್ದಾಗಿದೆ. ಇಂಥ ಮಹಾನುಭಾವರು ವಾದಿರಾಜರು. 120 ವರ್ಷಗಳ ಕಾಲ ಇದ್ದವರು. 12 ವರ್ಷ ತಾವೇ ತಾವು ಕೂತ್ಕೊಳ್ಳುವಂಥ ವೃಂದಾವನವನ್ನು ನಿರ್ಮಾಣ ಮಾಡಿಸಿ ಅದರಲ್ಲಿ 33 ದೇವತೆಗಳನ್ನು ಆವಾಹನ ಮಾಡಿ ಪೂಜೆ ಮಾಡ್ತಾ ಇದ್ದಂಥವ್ರು. ಅವರನ್ನು ಕರ್ಕೊಂಡು ಹೋಗಲಿಕ್ಕಾಗಿ ದೇವತೆಗಳ ವಿಮಾನ ಬಂದರೆ ಇನ್ನು 3 ದಿವಸ ಇದೆ, ನಾನು ತ್ರಿವಿಕ್ರಮ ದೇವರ ಉತ್ಸವ ಮಾಡ್ತಾ ಇದ್ದೇನೆ, ಅದು ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಆ ದೇವತೆಗಳ ಮಾತನ್ನು ಕೂಡ 3 ದಿವಸ ಮುಂದಕ್ಕೆ ಹಾಕಿದಂಥ ಸಮರ್ಥರು ಮುಂದೆ ಇವತ್ತು ಕಣ್ಮರೆ ಆಗಿದ್ದಾರೆ. ಆದರೆ ಧ್ಯಾನ ಮಾಡಿದವರು ಇವತ್ತು ಸಿಗುತ್ತಾರೆ ಎನ್ನುವಂಥದ್ದನ್ನು ಚಿಂತನೆ ಮಾಡ್ತೇನೆ. 2 ಮತ್ತು ಮುಕ್ತಾಯ ಮಾಡ್ತೇನೆ.